ಕಾರ್ಪೊರೇಟರ್ ಮಗಳ ಭೀಕರ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಆರೋಪಿಯ ತಾಯಿ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಕುರಿತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕಾರ್ಪೊರೇಟರ್ ಮಗಳ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬರ್ತಾ ಇರುವಂತದ್ದು, ಇದೀಗ ನನ್ನ ಮಗ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ನೇಹಾ ಕೊಲೆ ಆರೋಪಿ ಫಯಾಜ್ ತಾಯಿ ಹೇಳಿಕೆಯನ್ನ ಹೇಳಿರುವಂತದ್ದು, ನನ್ನ ಮಗ ತಪ್ಪು ಮಾಡಿದ್ದಾನೆ, ರಾಜ್ಯದಲ್ಲಿ ನಾನು ಕ್ಷಮೆ ಕೇಳಿ ಗಳಗಳನೆ ಕಣ್ಣೀರಿಟ್ಟು ಆರೋಪಿ ಫಯಾಜ್ ತಾಯಿ ಅಳ್ತಾ ಇರುವಂತದ್ದು. ಮಗ ಮಾಡಿದ ಕೃತ್ಯಕ್ಕೆ ಮಹಾತಾಯಿ ಇದೀಗ ಫಯಾಜ್ ತಾಯಿ ಕಣ್ಣೀರಿಟ್ಟಿದ್ದಾಳೆ. ನೇಹಾ ಹಿರೇಮಠ ಬೇರೆಯಲ್ಲ, ನನ್ನ ಮಗಳು ಹಾಗೆ, ಅವಳು ಕೂಡ ನನ್ನ ಮಗಳು ಬೇರೆಯಲ್ಲ, ನೇಹಾ ತಂದೆ ತಾಯಿಗೆ ಆಗಿರುವಷ್ಟೇ ದುಃಖ ಇದೀಗ ನನಗೂ ಆಗ್ತಾ ಇದೆ ಅಂತ ಹೇಳಿ ಕ್ಷಮೆಯನ್ನ ಕೇಳ್ತಾ ಇರುವಂತದ್ದು. ನನ್ನ ಮಗನ ತಪ್ಪಿಗೆ ರಾಜ್ಯದ ಜನತೆ ಹಾಗೂ ನೇಹಾ ತಂದೆ ತಾಯಿಯನ್ನ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇದೀಗ ನೇಹಾ ಹಿರೇಮಠ್ ಸಹ ತುಂಬಾ ಒಳ್ಳೆ ಹುಡುಗಿ ಆಗಿದ್ಲು, ಚೆನ್ನಾಗೆ ಮಾತನಾಡ್ತಾ ಇದ್ಲು, ಅವಳು ಕೂಡ ತುಂಬಾ ಒಳ್ಳೆ ಹುಡುಗಿ, ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅದರಂತೆ ನನ್ನ ಮಗನಿಗೂ ಕೂಡ ಶಿಕ್ಷೆ ಆಗ್ಲಿ, ನಾನು ಒಬ್ಬ ಶಿಕ್ಷಕಿ, ನೂರಾರು ಮಕ್ಕಳಿಗೆ ನಾನು ಶಿಕ್ಷಣವನ್ನ ಕೊಡ್ತೇನೆ, ಹಾಗಾಗಿ ಈ ನೆಲದ ಕಾನೂನು ಏನ್ ಹೇಳುತ್ತೋ ಅದರ ಪ್ರಕಾರವೇ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ನನ್ನ ಮಗನನ್ನ IAS ಅಧಿಕಾರಿ ಮಾಡುವ ಆಸೆ ನನಗಿತ್ತು, ಆದ್ರೆ ಇದೀಗ ಅದೆಲ್ಲವೂ ನಿರಾಸೆ ಆಗಿದೆ, ಈ ಘಟನೆಯಿಂದ ಫಯಾಜ್ಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆತನ ತಾಯಿ ಹೇಳ್ತಾ ಇರುವಂತದ್ದು. ನೇಹಾ ಹಿರೇಮಠ ಹತ್ಯೆ ಪ್ರಕರಣದಿಂದ ಇಡೀ ರಾಜ್ಯವೇ ಇದೀಗ ಬೆಚ್ಚಿ ಬಿದ್ದಿರುವಂತದ್ದು, ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ರಾಜ್ಯಾದ್ಯಂತ ಇದೀಗ ಪ್ರತಿಭಟನೆ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ನೇಹಾ ಹಿರೇಮಠ್ ಸಹ ತುಂಬಾ ಒಳ್ಳೆ ಹುಡುಗಿ ಆಗಿದ್ಲು, ಅವಳಿಗೆ ಈ ರೀತಿಯಾಗಿ ಆಗ್ಬಾರ್ದಿತ್ತು, ನನ್ನ ಮಗನಿಗೆ ತಕ್ಕ ಶಿಕ್ಷೆ ಆಗ್ಲಿ ಅಂತ ಹೇಳಿ ಹೇಳ್ಕೊಂತಾ ಇರುವಂತದ್ದು. ನನ್ನ ಮಗ ಮಾಡಿರುವ ತಪ್ಪಿಗೆ ಕರ್ನಾಟಕದ ಸಮಸ್ತ ಜನತೆಗೆ ಕೈ ಮುಗಿದು ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳಿ ನೇಹಾ ಹತ್ಯೆಗೈದ ಫಯಾಜ್ ತಾಯಿ ಮಮತಾಜ್ ಇದೀಗ ಕಣ್ಣೀರಿಟ್ಟಿದ್ದಾರೆ. ಮಗನ ಕೃತ್ಯಕ್ಕೆ ಬೇಸರ ವ್ಯಕ್ತಪಡಿಸಿದವರು ನೇಹಾಳ ತಂದೆ ತಾಯಿ ಅವರೆಲ್ಲರೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೇನೆ, ನೇಹಾ ಕೂಡ ನನ್ನ ಮಗಳ ಇದ್ದಂತೆ, ನೇಹಾ ಬೇರೆಯಲ್ಲ, ನನ್ನ ಮಗಳು ಬೇರೆಯಲ್ಲ, ನೇಹಾ ತಂದೆ ತಾಯಿಗೆ ಆಗಿರುವಷ್ಟು ದುಃಖ ನನಗೂ ಕೂಡ ಇದೀಗ ಆಗಿದೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಆ ತಾಯಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್ ಸರ್, ನನ್ನ ಕ್ಷಮ ಮಾಡ್ರಿ, ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ, ಹಾಗೆ ನೇಹಾ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್, ಅದು ನನ್ನ ಮಗಳು ಇದ್ದಂಗೆ ಸರ್, ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್, ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗ ಮಗುವಿಗೋಸ್ಕರ, ಬಟ್ ನನ್ನ ಮಗ ಮಾಡಿರೋ ತಪ್ಪೆ ಸರ್, ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೆ ಸರ್, ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್ ಅವನಿಗೆ. ನಮ್ಮೊಬ್ರು ಮೊದಲು ಪ್ರೀತಿ ಮಾಡ್ತಿದ್ರ ಹಂಗೆ, ಅವರೊಬ್ಬರು ಒಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು. ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತ? ನನ್ಗೆ 1 ಇಯರ್ ಬ್ಯಾಕ್ ಓದ್ತಿತ್ತು ಸರ್, ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್, ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್, ಅವನದ್ದು ಅವನ್ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವನ್ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್, ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ ಸರ್, ಅವನ್ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನ್ ಎಲ್ಲಾ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲಾ ಹುಡುಗಿಯರು ನನ್ನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ, ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ್ರೆ ಬೇಡಪ್ಪ ಬೇಡ, ಲವ್ ಅದು ಏನು ಬೇಡಪ್ಪ, ನಾನು ಕಲಿಸ್ಬೇಕು ಅವನಿಗೆ
ನನ್ನ ಆಸೆ ಇತ್ತು ಸರ್. ಅವನು ಬಹಳ ಬ್ರಿಲಿಯಂಟ್ ಇದ್ದ, ಬಟ್ ಅವನು ಒಂದು ಜಾಣತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಅವನು 90 above ರಿಸಲ್ಟ್ ಸರ್, ಅವನು 90 above ರಿಸಲ್ಟ್. ಅವನು ಬ್ರಿಲಿಯಂಟ್ ಇದ್ದಕ್ಕೆ ಅವನಿಗೆ ನಾನು IAS ಆಫೀಸರ್ ಮಾಡ್ಬೇಕು ಅನ್ನುವಂತ ಕನಸು ಕಂಡಿದ್ದೆ. ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್. ಫಸ್ಟ್ ಪ್ರಪೋಸ್ ಮಾಡಿದ್ದಾರ ಮುಂದೆ ಮಾಡಿದ್ದ ನೇಹ ಹುಡುಗಿ ಸರ್. ಬಟ್ ಅವ್ರ ಮನೆಯವರು ಹೇಳ್ತಾರೆ ಲವ್ ಇಲ್ಲ ಏನಿಲ್ಲ ಅಂತ. ಇಲ್ಲ ಸರ್, ಲವ್ ಇತ್ತು ಅವರಲ್ಲಿ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್. ಅವನಾಗಿ ಯಾವ ಹುಡುಗಿ ಜೊತೆನೂ ಅವನಾಗಿ ಮಾತಾಡ್ತಿರ್ಲಿಲ್ಲ ಸರ್, ಆ ಹುಡುಗಿನೇ ಬಂದು ಮಾತಾಡ್ತಿದ್ರು. ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು. ಮದುವೆ ಹೇಳಿದ್ರು, ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್. ಈಗೇನು ಅಂತೀರಿ ಮುಂದೀಗ ಹಿಂಗಾತಲ್ಲ ಎಲ್ಲ ಘಟನೆ, ಏನ್ ಶಿಕ್ಷೆ ಆಗ್ಬೇಕಂತೂ ಬೇಡ. ಶಿಕ್ಷೆ ಆಗ್ಬೇಕು ಸರ್ ಅವ್ನಿಗೆ, ಅವ್ನು ತಪ್ಪು ಮಾಡಿದನಲ್ಲ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು. ನಾನು 100 ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತೀನಿ ಸರ್. ಇವಾಗ ನನ್ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್? ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನ ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನ ಕ್ಷಮೆ ಮಾಡ್ರಿ ಅಂತ. ಸರ್, ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನ ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ.